ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಈ ಸಕ್ಸಸ್ ಬಿಟ್ ಏನಿದ್ರೂ ನಿಜವಾಗ್ಲು ಹೇಳ್ಬೇಕಂದ್ರೆ ನೀವು ಮಾಧ್ಯಮ ಮಿತ್ರರಿಗೆ ಸಲ್ಲಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಬಜೆಟ್ ಚಿತ್ರನ ಜನಕ್ಕೆ ತಲುಪಿಸಿ ಅವರು ಸಿನಿಮಾ ಥಿಯೇಟರ್ಗೆ ಬಂದು ನಮ್ಮ ಚಂದ್ರು ನಾನು ಅವತ್ತೆಲ್ಲ ಮುಂಚೆ ಹೇಳ್ದಂಗೆ ಆ ಬೆವರು ಮತ್ತೆ ಬ್ಲಡ್ಗೆ ಬೆಲೆ ತಂದುಕೊಂಡಿದ್ದೀರಾ. ಸೊ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮಾಧ್ಯಮ ಮಿತ್ರರಿಗೆ. ನಾನು 3 ದಿನದಿಂದ ನೋಡ್ತಾ ಇದ್ದೀನಿ ಅದ್ಭುತವಾಗಿ ಎಲ್ಲ ಚಾನೆಲ್ಸ್ ಅದನ್ನು ಕಬ್ಜಾ ಬಗ್ಗೆ ಬರ್ತಾ ಇದೆ. ಎರಡನೇದು ಈಗ ಹೇಳಿದ್ರು ಎಲ್ಲದ್ರದ್ದು ಎಲ್ಲ ಭಾರತದಲ್ಲಿ ಎಲ್ಲ ಕಲೆಕ್ಷನ್ಸ್ ಅನ್ನು ಖಂಡಿತವಾಗೂ ನೆಕ್ಸ್ಟ್ ಶುಕ್ರವಾರ ಮತ್ತೊಂದು ಮೀಟ್ ಕರೆದು ಖಂಡಿತವಾಗೂ ನಿಮ್ಮ ಮುಂದೆ ಇಡ್ತೀವಿ. ನಾವು ಏನೇ ಮಾಡಿದ್ರು ಆ ಕ್ರೆಡಿಬಿಲಿಟಿ ಇದ್ದೇ ಇರುತ್ತೆ. ಫೇಕ್ ಆಗಿ ಹೇಳ್ಕೊಂಡು ಸುಮ್ಮನೆ ಸಕ್ಸಸ್ ಮೀಟ್ ಮಾಡಬೇಕು ಅಂತ ಮಾಡಲ್ಲ. ಸೊ 2 ದಿನ ನಮ್ಮ ಮೋಹನ್ ಅವ್ರು ಹೇಳ್ದಂಗೆ ಅದ್ಭುತವಾದ ಕಲೆಕ್ಷನ್ನು. ನಿನ್ನೆ ನನಗೂ ಸ್ವಲ್ಪ ಆಶ್ಚರ್ಯ ಆಯಿತು. ನಿನ್ನೆ ಶನಿವಾರ ಆಕ್ಚುಲಿ ಡ್ರಾಪ್ ಆಗುತ್ತೆ, ಡ್ರಾಪ್ ಆಗಿಲ್ಲ. ನಿನ್ನೆನೆ ಆ ಸಿದ್ದೇಶ್ವರ ಅದು ಫ್ರೀಡಮ್ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇನ್ಸಿಡೆಂಟ್ ನಡೆದಿರೋದು ನನಗೆ ಫೋನ್ ಮಾಡ್ದ, ಅವನು ನಮ್ಮ ಮೋಹನ್ ಅವ್ರಿಗೆ ಮಾಡಿದ್ರೆ ಅವ್ರು ಒಪ್ಪಲ್ಲ ಅಂತ ಗೊತ್ತು. ನನಗೆ ಮಾಡ್ದ, ತುಂಬ ಜನ ಇದ್ರೆ ಕೊಟ್ಬಿಡು ಅಂತ ಹೇಳಿದೆ. ನಮಗೆ ನಿರ್ಮಾಪಕರಿಗೆ ಫಸ್ಟ್ ದುಡ್ಡು ಬರಬೇಕು. ಸೊ ನಾನು ಕೊಟ್ಬಿಡು ಅಂತ ಹೇಳಿದೆ. ಅವ್ರಿಗೆ ರನ್ ಬರಬೇಕು, ನಮಗೆ ಹಣ ಬರಬೇಕು. ಸೊ ಆದ್ರಿಂದ ಅವ್ರ ಪರ್ಮಿಷನ್ ಇಲ್ಲದೆ ನಿಮ್ಮ ಜನ ಓವರ್ ಆದ್ರೆ ಫುಲ್ ಪಕ್ಕ ಥಿಯೇಟರ್ಗೂ ಕೊಡು ಅಂತ ಹೇಳಿದ್ದು ನಾನೇ. ಸೊ ಮೋಹನ್ ಏನೇ ಇರಲಿ, ಚಂದ್ರು ಬೆವರು ಮತ್ತೆ ಬ್ಲಡ್ಗೆ ಬೆಲೆ ತಂದ್ಕೊಡೋಣ. ಸೊ ಥ್ಯಾಂಕ್ಸ್ ಟು ಈ ಟೀಮ್ ಎಲ್ಲ, ಮಂಜು ಇರ್ಬೋದು, ಪ್ರತಿಯೊಬ್ಬರು. ನಾನು ನೋಡ್ದಂಗೆ ಯಾರು ಹಗಲು ರಾತ್ರಿ ಮಲಗಿಲ್ಲ ಈ ಲಾಸ್ಟ್ 3-4 ಮಂತ್ಸ್ ಇಂದ ಡೇಟ್ ಅನೌನ್ಸ್ ಮಾಡಿದಾಗಿಂದ. ಬಟ್ 2 ವರ್ಷದಿಂದ ಚಂದ್ರು ಎಂಥ ದೊಡ್ಡ ದೊಡ್ಡ ಕರೋನಾ ಬಂದರು ಮುಂಬೈಯಲ್ಲಿ, ನಿಮ್ಗೆ ಎಷ್ಟು ಭೀಕರ ಕರೋನಾ ಪ್ರಭಾವ ಇದ್ದ ಬಂತು. ಆಗಲೂ ಮಾರ್ಕೆಟಿಂಗ್ಗೆ ಮತ್ತೆ ಮೀಟಿಂಗ್ಸ್ಗೆ ಕರೋನಾನೂ ಹೋಗಿದ್ದೀವಿ. ಸೊ ಜೀವದ ಬೆಲೆನೂ ಇಲ್ಲದೆ ಈ ಚಿತ್ರನ ಅಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಕಂಪ್ಲೀಟ್ ಚೆನ್ನೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಎಲ್ಲ ಕಡೆ ಹೋಗಿ. ಸೊ ಎಲ್ಲ ಕಡೆ ಸಕ್ಸಸ್ ಆಗಿದೆ. ಸೊ ಮತ್ತೊಮ್ಮೆ ಮಾಧ್ಯಮದವರಿಗೆ ಥ್ಯಾಂಕ್ಸ್ ಇದೆ, ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.